ಎನಿವೇ ಇಟ್ಸ್ ಓಕೆ ಹೇಳಿ ಶ್ರುತಿ ಅವರು ಎಲ್ಲಿಂದ ಫೋನ್ ಮಾಡ್ತಿರೋದು ನಾವು ಬೆಳಗಾವಿಯಿಂದ ಸರ್ ಬೆಳಗಾವಿ ಮಳೆ ಜಾಸ್ತಿನಾ ಮಳೆ ಜಾಸ್ತಿ ಇದೆ ಸರ್ ಮಳೆ ಎಲ್ಲ ಬಂದಿದೆ ಅಲ್ಲ ಪ್ರವಾಹ ಎಲ್ಲ ಆಗ್ತಿದೆ ಅಂತ ಹೌದಾ ಹೌದಾ ಸರ್ ಹೌದು ಸರ್ ನೀವು ಸೇಫ್ ತಾನೆ ನಾವು ಸೇಫ್ ಸರ್ ನಾನು ಈಗ ರೀಸೆಂಟ್ ಆಗಿ ಈಗ ನಾನು ವಿಜಯಪುರದಲ್ಲಿ ಇದ್ದೀನಿ ನಾನು ಎಂಎಸ್ಸಿ ಮಾಡ್ತಿದ್ದೀನಿ ಫಿಸಿಕ್ಸ್ ಅಲ್ಲಿ ಓಕೆ ಸೊ ನಿಮ್ಮ ತಂದೆ ತಾಯಿ ಅಲ್ಲಿದ್ದಾರೆ ನೋಡಿ ನಾನು ಅದನ್ನ ಕಂಡಿಡ್ಕೊಂಡು ಮತ್ತೆ ಹೇಳಿ ಅಂತ ಹೇಳ್ತಾ ಇದ್ದೀನಿ ಎಷ್ಟು ಸ್ವಾರ್ಥಿ ಅಲ್ಲ ಇಲ್ಲ ಸರ್ ಹಂಗೇನಿಲ್ಲ ಅಂದ್ರೆ ಅಂದ್ರೆ ನಾನು ನಾನು ನನ್ನ ಲೈಫ್ ಅಲ್ಲಿ ತುಂಬಾ ತಪ್ಪುಗಳನ್ನ ಮಾಡಿ ನಾನು ಎಡ್ವಿ ಆಮೇಲೆ ಅದರಿಂದ ಅನುಭವ ತಗೊಂಡು ಈಗ ಮತ್ತೆ ನಾನು ಎಂಎಸ್ಸಿನ ನಾನು ಕಂಟಿನ್ಯೂ ಮಾಡ್ತಿದ್ದೀನಿ ನಾನು ಒಂದು 6 ತಿಂಗಳಿಂದ ಡಿಸ್ಕಂಟಿನ್ಯೂ ಮಾಡಿದ್ದೆ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಒಂದಷ್ಟು ಏರುಪೇರು ಆಗಿದ್ರಿಂದ ವೈಯಕ್ತಿಕ ಜೀವನದಲ್ಲಿ ಏರುಪೇರು ಆಗಿದ್ರಿಂದ ನಾನು ನನ್ನ ಕಡಿನ ಮನೆಯವರು ಅಥವಾ ಅವರು ಡಿಸ್ಟರ್ಬ್ ಆಗಿದ್ರು ನಾನು ಡಿಸ್ಟರ್ಬ್ ಆಗಿದೆ ಹಿಂಗಾಗಿ ನನ್ನ ಸ್ಟಡಿನ ಡಿಸ್ಕಂಟಿನ್ಯೂ ಮಾಡಿದ್ರು ನಾನು ಮಾಡಿದ್ದೆ ಆಮೇಲೆ ನಾನು ಮಾಡ್ತೀನಿ ಅಂತ ಅಂದ್ರೆ ಯಾರಿಗೋಸ್ಕರ ಯಾರೋ ಸಲುವಾಗಿ ನಮ್ ಜೀವನ ನಾವೇ ಹಾಳು ಮಾಡ್ಕೋಬೇಕು ಅಂತ ನಮ್ಮ ಮನೆಯವರು ಅನ್ಕೊಂಡ್ರು ನಾನು ಅನ್ಕೊಂಡೆ ನೋಡಿ ಎಷ್ಟು ಅದ್ಭುತವಾಗಿ ಜ್ಞಾನೋದಯ ಆಗಿದೆ ನಿಮ್ಗೆ ಅದು ಅನ್ಕೊಂಡ ಆದ್ಮೇಲೆ ಆಮೇಲೆ ಎಲ್ಲ ಅಂದ್ರೆ ಮತ್ತೆ ನಂದು ಅಡ್ಮಿಷನ್ ಮಾಡ್ತಿದ್ರು ಇವಾಗ ನನ್ ಕಂಟಿನ್ಯೂಯೇಷನ್ ಇದೆ ಹಂಗೆ ಮತ್ತೆ ನನ್ನ ಅಂದ್ರೆ ಬೇರೆ ಕಡೆ ಅಂದ್ರೆ ಅವ್ರಿಗೂ ಒಂದ್ ಭಯ ಇತ್ತು ಬೇರೆ ಕಡೆ ಮತ್ತೆ ಬೇರೆ ಕಡೆ ಹೋಗ ಅದೆಲ್ಲ ಭಯ ಎಲ್ಲ ತೆಗೆದು ಮತ್ತೆ ನನ್ನ ಓದಕ್ಕೆ ಕಳ್ಸಿದಾರೆ ಈಗ ಲೈಫ್ ಅಂದ್ರೆ ಒಂಥರ ಚೆನ್ನಾಗಿದೆ ಅಂದ್ರೆ ಒಂದ್ ಅನುಭವ ಬಂದು ಆಮೇಲೆ ಚೆನ್ನಾಗಿದೆ ಈಗ ಲೈಫ್ ಆಮೇಲೆ ನಾನು ಯೂಟ್ಯೂಬ್ ಅಲ್ಲಿ ಸದಾ ಅಂದ್ರೆ ಮೋಟಿವೇಶನಲ್ ವಿಡಿಯೋಸ್ ಎಲ್ಲ ನೋಡ್ತಿದ್ದೆ ಅವಾಗ ಅವಾಗ ಬೇಜಾರಾದಾಗ ಲೈಫ್ ಗೆ ಹೆಲ್ಪ್ ಆಗ್ತಿತ್ತಲ್ಲ ಅವಾಗ ನಿಮ್ ವಿಡಿಯೋಸ್ ನೋಡಿದೆ ಅವಾಗ ನಾನು ಸಬ್ಸ್ಕ್ರೈಬ್ ಆದೆ ನಿಮ್ ಮಾತುಗಳು ತುಂಬಾ ಅಂದ್ರೆ ತುಂಬಾ ಸ್ಫೂರ್ತಿದಾಯಕವಾಗಿರತ್ತೆ ಅಂದ್ರೆ ಮನ್ಸಿಗೆ ತುಂಬಾ ಸಮಾಧಾನ ಕೊಡತ್ತೆ ಎಂತ ಅಂದ್ರೆ ಯಾವುದೇ ಒಂದು ಮನಸ್ಥಿತಿ ಇರ್ಲಿ ಅಂತವ್ರಿಗೆ ಅವ್ರ ಭಾವನೆಗಳನ್ನ ಬದಲಾಯಿಸುವಂತ ಶಕ್ತಿ ನಿಮ್ ಮಾತಿಗಿದೆ ಸರ್ ತುಂಬಾ ತುಂಬಾ ಚೆನ್ನಾಗ್ ಅನ್ಸುತ್ತೆ ತುಂಬಾ ಸಮಾಧಾನ ಆಗುತ್ತೆ ಸಾರ್ಥಕ ಥ್ಯಾಂಕ್ ಯು ಸೋ ಮಚ್ ಅಂಡ್ ನಿಮ್ಮ ಮಾತಲ್ಲಿ ಒಂದು ನೋವಿದೆ ಖುಷಿ ಇದೆ ಆ್ಯಂಡ್ ಯಾವುದೋ ಒಂದು ಭಾಳ ದೊಡ್ಡ ಅನುಭವದಿಂದ ಈ ಸ್ಥಿತಿಗೆ ನೀವು ತಲುಪಿದ್ದೀರಾ ಅಫ್ಕೋರ್ಸ್ ನೀವೇ ಹೇಳ್ದಂಗೆ ಇಲ್ಲ ಸರ್ ನನ್ನ ಬದುಕಲು ಸ್ವಲ್ಪ ಏರುಪೇರಾಯಿತು ಸ್ಟಿಲ್ ನಾನು ಆ ಡಿಪ್ರೆಷನ್ ಅನ್ನೋದೇನದು ನೋಡಿಬಿಟ್ಟೆ ಆಚೆ ಬಂದೆ ಬಟ್ ಈಗ ನನಗೆ ಅದರ ಅರಿವಾಗಿದೆ ಅನುಭವದಿಂದ ಕಲ್ತಿದ್ದು ಬಹಳಷ್ಟಿದೆ ಆ್ಯಂಡ್ ಒಂದು ಶ್ರುತಿಯವರೇ ಈ ಇದರಿಂದ ನೀವು ಕಲಿತೆ ಅಂತ ಹೇಳೋದಿದೆಯಲ್ಲ ಇದು ನಿಮ್ಮ ಬದುಕಲ್ಲಿ ಬದುಕು ನಿಮಗೆ ಕೊಟ್ಟಂತ ಅತ್ಯಂತ ದೊಡ್ಡ ಗಿಫ್ಟ್ ಇವತ್ತು ನಿಮಗಾಗಿರೋ ಅನುಭವ ಇನ್ನೆಷ್ಟು ಜನಕ್ಕೆ ಆಗಿಲ್ಲ ಅಂಡ್ ಮುಂದೆ ಆಗುತ್ತೆ ಅಂಡ್ ನಿಮ್ಮ ಕಥೆಯನ್ನು ನೋಡಿ ಅಥವಾ ನಿಮ್ಮನ್ನ ನೋಡಿ ಇಸಿ ನಿಮ್ಮ ಬದುಕಲ್ಲಿ ಆಗಿದ್ದು ನನ್ನ ಬದುಕಲ್ಲೂ ಆಗಬೇಕು ಅಂತ ಏನಿಲ್ಲ ನಿಮ್ಮ ಅನುಭವ ನೋಡಿ ನಾನು ಕಲಿಬಹುದು ಹೌದಪ್ಪ ಹಿಂಗಿಂಗೆ ಹಿಂಗಿಂಗ್ ನಿರ್ಧಾರ ತಗೊಂಡ್ರೆ ಹಿಂಗಿಂಗ್ ಆಗುತ್ತಂತೆ ಅಂತ ನೋಡ್ಬಿಟ್ಟು ನಾನು ಕಲಿಬಹುದಲ್ವಾ ಬಟ್ ಎನಿವೇ ನನಗೆ ಬಹಳ ಮುಖ್ಯವಾಗಿ ಈ ಕ್ಷಣಕ್ಕೆ ನೀವು ಅದರಿಂದ ಕಲಿತು ಒಂದಷ್ಟು ಪ್ರಬುದ್ಧರಾಗಿ ಒಂದಷ್ಟು ಗಟ್ಟಿ ಮನಸ್ಸು ಮಾಡಿಕೊಂಡು ನಾಳೆಯ ಬಗ್ಗೆ ಕನಸಿನ ಬಗ್ಗೆ ನಿಮ್ಮ ಈ ಕ್ಷಣದ ಸಂತೋಷದ ಬಗ್ಗೆ ಯೋಚನೆ ಮಾಡೋ ಈ ಮನಸ್ಥಿತಿ ಸದಾ ನಿಮ್ಮ ಜೊತೆ ಇರಲಿ ಆ್ಯಂಡ್ ಏನಾಗುತ್ತೋ ಆಗಲಿ ಅಮ್ಮ ಅದು ಏನಾಗುತ್ತೆ ಮ್ಯಾಕ್ಸಿಮಮ್ ಅಂದರೆ ಪ್ರಾಣ ಹೋಗುತ್ತೆ ಅಷ್ಟೇ ಬಟ್ ಬದುಕಿರೋವರೆಗೂ ಕೂಡ ಎಲ್ಲೂ ಕೂಡ ತಪ್ಪು ಹೆಜ್ಜೆ ಇಡದಂಗೆ ನಮ್ಮ ಖುಷಿಗೆ ನಮ್ಮ ಸಂತೋಷಕ್ಕೆ ನಮ್ಮ ನೆಮ್ಮದಿಗೆಲ್ಲೂ ಧಕ್ಕೆ ಆಗದಂಗೆ ನೋಡಿಕೊಂಡು ಹೋಗೋಣ ಇಷ್ಟೇ ತಾನೇ ನಮ್ಮ ಮುಂದೆ ಇರೋ ಸಾಧನೆ ಅಷ್ಟೇ ಸರ್ ಮತ್ತೇನು ಇಲ್ಲ ನೆಮ್ಮದಿಗಿಂತ ದೊಡ್ಡ ಆಸ್ತಿ ಮತ್ತೊಂದಿಲ್ಲ ಸರ್ ಮನಸ್ಸಿಗೆ ನೆಮ್ಮದಿ ಇದ್ರೇನೆ ಇಲ್ಲ ಅದು ಯಾವಾಗ ಅರ್ಥ ಆಗುತ್ತೆ ಯಾವಾಗ ಮನಸ್ಸಿಗೆ ನೆಮ್ಮದಿ ಸಿಗತ್ತಲ್ಲ ಅವಾಗ ಅರ್ಥ ಆಗುತ್ತೆ ಯಾವಾಗ ಕಳ್ಕೊಳ್ತೀವಿಲ್ಲ ಯಾವಾಗ ಅದರ ಬೆಲೆ ಗೊತ್ತಾಗುತ್ತೆ ಏನೋ ಒಂದು ತಪ್ಪು ನಿರ್ಧಾರ ಮಾಡಿ ಆ ಕ್ಷಣಕ್ಕೆ ಸುಖಕ್ಕೆ ದಾಸರಾಗಿ ನೆಮ್ಮದಿ ಕಳ್ಕೊಳ್ತಾರಲ್ಲ ಅಕ್ಷರಶಃ ಅವರಿಗೆ ಆ ನೆಮ್ಮದಿಯ ಬೆಲೆ ಏನು ಅಂತ ಗೊತ್ತಿರುತ್ತೆ ಸೊ ಯಾರನ್ನೋ ಅಂದ್ರೆ ಲೈಫ್ ಅಲ್ಲಿ ತುಂಬಾ ಜನ ಬರ್ತಾರೆ ತುಂಬಾ ಜನ ಹೋಗ್ತಾರೆ ಬಟ್ ಯಾರ ಮೇಲೂ ಬ್ಲೈಂಡ್ ಆಗಿ ಒಂದು ಟ್ರಸ್ಟ್ ಮಾಡ್ತೀವಲ್ಲ ಸರ್ ಅದೇ ಒಂದೊಂದ್ಸತಿ ನಮ್ ತಪ್ಪಾಗಿ ಹೋಗ್ಬಿಡತ್ತೆ
ಅದೇ ಒಂದು ದೊಡ್ಡ ತಪ್ಪಾಗ್ಬಿಡುತ್ತೆ. ಅದು ರಿಯಲೈಸ್ ಆಗ್ಬೇಕಾದ್ರೆ ಅವಾಗ ತುಂಬಾ ಲೇಟ್ ಆಗಿ ಹೋಗಿರತ್ತೆ. ರಿಯಲೈಸ್ ಆದಾಗ ನಮ್ಮನ್ನ ನಾವು ಕಂಟ್ರೋಲ್ ಮಾಡ್ಕೊಂಡು ನಮ್ಮನ್ನ ನಾವು ಸರಿದಾಗಿ ತಡ್ಕೋಬೇಕು, ಯಾಕಂದ್ರೆ ನಾವು ಅದರಲ್ಲೇ ಹೋಗ್ಬಿಟ್ರೆ ನಾವು ಅದರಲ್ಲೇ ನಾಚೆ ಆಗೋಗ್ಬಿಡ್ತೀವಿ. ಸತ್ಯ, ಆ ರಿಯಲೈಸ್ ಆಗೋದು ಅಥವಾ ತಪ್ಪು ಮಾಡೋದು ಅದು ಯಾವುದಕ್ಕೂ ಅವಕಾಶ ಕೊಡದ ಹಾಗೆ ನೀವು ದಯವಿಟ್ಟು ನಿಮ್ಮ ಪ್ರಜ್ಞಾವಂತಿಕೆಯನ್ನು ಸದಾ ಜಾಗೃತವಾಗಿ ಇರಿಸ್ಕೊಳ್ಳಿ. ಈಗ ನಿಮ್ಗೆ ಅಲ್ಲಿ ಒಂದು ಹೆಜ್ಜೆ ಮುಂದಿಡೋದ್ರಿಂದ ಅಲ್ಲಿ ಮುಳ್ಳಿದೆ ಅಂತ ಗೊತ್ತಿದ್ದು ನೀವು ಇಡೋದಿದೆಯಲ್ಲ, ಅಲ್ಲಿ ನೀವು ಪ್ರಜ್ಞಾವಂತಿಕೆಯನ್ನು ಕಳ್ಕೊಂಡಿರ್ತೀರ. ಈಗ ಸಾಮಾನ್ಯವಾಗಿ ಒಬ್ಬ ಮನುಷ್ಯ, ಸದ್ಗುರು ಅವರು ಹೇಳ್ತಾ ಇದ್ರು, ಒಬ್ಬ ಮನುಷ್ಯ ಪ್ರಜ್ಞೆ ಕಳ್ಕೊಳೋದು ಯಾವಾಗ, ಅವನು ಹುಷಾರಿಲ್ದಾಗ ಅಥವಾ ಅವನಿಗೇನೋ ತೀರಾ ಸುಸ್ತಾದಾಗ ಪ್ರಜ್ಞೆ ತಪ್ಪಿ ಬೀಳ್ತಾನಲ್ವಾ. ಅದಷ್ಟೇ ಅಲ್ಲ, ಎಷ್ಟೋ ಸಾರಿ ಜನರು ಗೊತ್ತಿದ್ದು ಗೊತ್ತಿದ್ದು ಪ್ರಜ್ಞಾಹೀನರಾಗ್ತಾರಂತೆ. ಅವನಿಗೆ ಗೊತ್ತು ಅಲ್ಲಿ ತಪ್ಪು, ಅವನಿಗೆ ಗೊತ್ತು ಅದು ಅನೈತಿಕ, ಅವನಿಗೆ ಗೊತ್ತು ಅದು ಅಧರ್ಮ ಅಂತ, ಬಟ್ ಆದರೂ ಕೂಡ ಪ್ರಜ್ಞೆ ಕಳ್ಕೊಂಡಿದ್ದಾನೇನು ಅನ್ನೋ ಹಾಗೆ ಅವನು ಮುಂದೆ ಹೋಗ್ತಾನೆ, ಯಾಕಂದರೆ ಆ ಕ್ಷಣದ ಸುಖ ಬೇಕು ಅವನಿಗೆ. ಇದು ಯಾವತ್ತೂ ಒಳ್ಳೆಯದಲ್ಲ. ದಯವಿಟ್ಟು ನೀವು ಪ್ರತಿ ಸಾರಿ ಏನೇ ಪರಿಸ್ಥಿತಿಗಳು ನಿಮ್ಮ ಎದುರಾದರೆ, ಬೆಳಿಗ್ಗೆ ಹಾಸಿಗೆ ಮೇಲಿಂದ ಎದ್ದು ಮತ್ತೆ ಹಾಸಿಗೆ ಮೇಲೆ ಮಲಗುವವರೆಗೂ ಕೂಡ ನಿಮ್ಮ ಎದುರಾಗುವ ಪ್ರತಿ ಸಮಸ್ಯೆಗಳನ್ನು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಯೋಚನೆ ಮಾಡಿಯೇ ನೀವು ನಿರ್ಧಾರ ತಗೊಳ್ಳಿ. ಏನು ನೀವು ಎಲ್ಲರಿಗಿಂತ ಮುಂಚೆ ಸಡನ್ನಾಗಿ ಏನೋ ಬಂತು, ಸಡನ್ನಾಗಿ ನೀವು ಏನೋ ರಿಯಾಕ್ಟ್ ಮಾಡಿಬಿಟ್ರಿ, ನಿಮ್ಮ ಯೋಚನೆಗಳು ಜಾಗ ಕೊಡದೇ ಹೋದರೆ ಅಲ್ಲಿ ಅನರ್ಥಗಳು ನಡೆದೋಗ್ತವೆ. ನಾನು ಹೇಳಿದಷ್ಟು ಈಸಿ ಅಲ್ಲ, ಬಟ್ ಇದು ಯಾವಾಗ ಸಾಧ್ಯ, ನೀವು ಯಾವಾಗಲೂ ಕೂಡ ನೀವು ಪ್ರಜ್ಞಾವಂತರಾಗಿ ಬಾಳೋದ್ರಿಂದ. ಸೊ ಎನಿವೆ, ಈ ಚಿಕ್ಕ ಪುಟ್ಟ ವಿಚಾರಗಳನ್ನು ನಾವು ನಮ್ಮಲ್ಲಿ ಅಳವಡಿಸ್ಕೊಳ್ತಾ ಹೋದಾಗ ಭಾಳ ದೊಡ್ಡ ದೊಡ್ಡ ಗಂಡಾಂತರಗಳಿಂದ ನಾವು ತಪ್ಪಿಸ್ಕೊಳ್ಬೋದು, ಹೌದಲ್ವಾ? ಸೊ ಎನಿವೆ, ನಿಮಗೆ ಅದೊಂದು ಅನುಭವ ಆಗಿದೆ, ಆ ಅನುಭವಕ್ಕೆ ಬೆಲೆ ಕೊಡಿ, ಅದರಿಂದ ಕಲ್ತ್ಕೊಳ್ಳಿ. ಆ್ಯಂಡ್ ಮುಂದೆ ಕೂಡ ತಪ್ಪು ಮಾಡಲ್ಲ ಅಂತ ಏನಿಲ್ಲ, ಅವಶ್ಯವಾಗಿ ಏನೋ ಅಕಸ್ಮಾತಾಗಿ ಆಗ್ಬೋದು, ಬಟ್ ಯಾವ ಒಂದು ತಪ್ಪು ನಮ್ಮ ಆತ್ಮವನ್ನು ಹತ್ಯೆ ಮಾಡಿಕೊಳ್ಳುವಷ್ಟು ಘೋರ ಆಗಬಾರ್ದು. ಆತ್ಮದ ಹತ್ಯೆ ಇದೆಯಲ್ಲ, ಅದು ಬಹಳ ಘೋರ ವಿಚಾರ. ಅರೇ ಹೇಳಿ ಅವ್ರೇ, ಹೇಳಿ ಶ್ರುತಿ ಅವ್ರೆ. ಅರಳುವ ಹೂವುಗಳೇ ಆಲಿಸಿರಿ, ಬಾಳೊಂದು ಹೋರಾಟ ಮರೆಯದಿರಿ, ಬೆಳಗಿನ ಕಿರಣಗಳೇ ಬನ್ನಿಸಿರಿ, ಇರುಳಿಂದೆ ಬೆಳಕುಂಟು ತೋರಿಸಿರಿ, ನಾಳೆಯ ನಂಬಿಕೆ ಇರಲಿ ನಮ್ಮ ಬಾಳಲಿ, ಗೆಲ್ಲುವ ಭರವಸೆ ಒಂದೇ ಬೆಳಕಾಗಲಿ, ಮನವೇ ಓ ಮನವೇ ನೀ ಅಳುಕದಿರೋ, ಏನೇ ಬರಲಿ ನೀ ಕುಗ್ಗದಿರೋ, ಅರಳುವ ಹೂಗಳೇ ಆಲಿಸಿರಿ, ಬಾಳೊಂದು ಹೋರಾಟ ಮರೆಯದಿರಿ. ಅರೆ ಇನ್ನೊಂದೆರಡು ಸಾಲ ಹೇಳಲೇಬೇಕು ನೀವು. ಅದನ್ನೇ ಹೇಳಿದೆ ನೀವು. ನೋವು ನಲಿವು ಅನ್ನೋದು ಬಾಳ ರೈಲ ಕಂಬಿಗಳು ನಡುವೆ ನಮ್ಮದೇ ಪಯಣ, ನಗುತ ಸಾಗು ಹಗಲಿರುಳು, ಏನೇ ಬರಲಿ ಬಾಳಿನಲ್ಲಿ ಧ್ಯೇಯ ಒಂದೇ ಜೊತೆ ಇರಲಿ, ಏಳು ಬೀಳು ಎಲ್ಲದಾಚೆ ಏಳುತ್ತೀವಿ ನಾವುಗಳು, ಅವಮಾನ ಎಲ್ಲರಿಗೊಂಟು ಈ ಲೋಕದ ದೃಷ್ಟಿಯಲ್ಲಿ, ನಾವೆಲ್ಲರೂ ಎಂದು ಒಂದೇ ಆ ದೇವರ ಸೃಷ್ಟಿಯಲ್ಲಿ, ಬಾಳಿಗೊಂದು ಅರ್ಥವಿದೆ ಹೆಜ್ಜೆಗೊಂದು ದಾರಿಯಿದೆ, ನಿನ್ನ ಆತ್ಮ ಬಲ ನಿನ್ನ ಜೊತೆ ಇರಲು, ಆಕಾಶವೇ ಅಂಗೈಲಿ ಮನವೇ ಓ ಮನವೇ ನೀ ಕುಗ್ಗದಿರು. ಏನೇ ಸಾಧನೆಗೂ ಮೊದಲಾಗು, ಸ್ವಲ್ಪ ಮನವೇ ಓ ಮನವೇ ನೀ ಬದಲಾಗು, ಏನೇ ಸಾಧನೆಗೂ ನೀ ಮೊದಲಾಗು, ಅರಳುವ ಹೂವುಗಳೇ ಆಲಿಸಿರಿ, ಬಾಳೊಂದು ಹೋರಾಟ ಮರೆಯದಿರಿ.
ಕಮಾನ್. ಬೆಳಕಿನ ಕಿರಣಗಳೇ ಬಣ್ಣಿಸಿರಿ, ಇರುಳಿಂದೇ ಬೆಳಕುಂಟು ತೋರಿಸಿರಿ. ನಾಳೆಯ ನಂಬಿಕೆ ಇರಲಿ ನಮ್ಮ ಬಾಳಲಿ, ಗೆಲ್ಲುವ ಭರವಸೆಯೊಂದೇ ಬೆಳಕಾಗಲಿ. ಮನವೇ ಓ ಮನವೇ ನೀ ಅಳುಕದಿರು, ಮಳೆಯೋಂಬರ ಸಿಡಿಲೋ ನೀ ನಡೆಯುತ್ತಿರು. ಆ್ಯಂಡ್ ಆ್ಯಕ್ಚುಲಿ ಹೇಳಬೇಕಂದ್ರೆ ನನಗೆ ನಿಮ್ಮ ಧ್ವನಿ ಭಾಳ ಇಷ್ಟ ಆಯಿತು. ಆ್ಯಂಡ್ ಶ್ರುತಿಬದ್ಧವಾಗಿತ್ತು, ಲಯಬದ್ಧವಾಗಿತ್ತು. ಏನು ಮ್ಯೂಸಿಕ್ ಕಲ್ತಿದ್ದೀರಾ? ಮ್ಯೂಸಿಕ್ ಕಲ್ತಿಲ್ಲ ಸರ್, ನಾನು ಚಿಕ್ಕದಿಂದಲ ಹಾಡ್ತೀನಿ, ನಮ್ಮ ಹಾಡು ಬರುತ್ತೆ ನನಗೆ. ಏ ಇನ್ನೊಂದು ಇನ್ನೊಂದು ಯಾವ್ದಾರ ಒಂದು ಎರಡು ಲೈನ್ ಹಾಡಿ. ಹಾಡಲ ಸರ್? ಹಾಂ ಖಂಡಿತ ಹಾಡಿ. ಸರಿ ಗ ಮ ಸರಿ ಮಿಡಿ 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 ಸ್ನೇಹ ತಂತಿಯ, ಸಿಹಿ 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 ಜೇನಿಗಿಂತ ಸಿಹಿ ಸ್ನೇಹ ಕಲರವ, ಕಣ್ಣಾಗಿ ಕಾಯುವೆ ಕರೆಯದಿ ಹಾಡುವೆ, ಜೊತೆಯಾಗಿ ಹುಟ್ಟಲಿಲ್ಲ ನನಗಂತೂ ನೀನೆ ಎಲ್ಲ, ಮಾಯಗಾರ ಸುತ್ತಿಯಲ್ಲಿ ಹೂಗಾರ ನೀನೆಯಲ್ಲಿ, ಸರಿ ಗ ಮ ಸರಿ ಮಿಡಿ 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 ಸ್ನೇಹ ಕಂತಿಯ, ಸಿಹಿ 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 ಜೇನಿಗಿಂತ ಸಿಹಿ ಸ್ನೇಹ ಕಲರವ. ಸ್ಪೆಷಲಿ ಆಗ್ನೂ ನಿಮಗೋಸ್ಕರ ಡೆಡಿಕೇಟ್ ಮಾಡಿದ್ದು. ಒಂದು ಚರಣ, ಒಂದು ಚರಣ ಅದು ಸರ್ ಅಷ್ಟೇ ಇದೆ ಸರ್ ಸಾಂಗ್, ಅಷ್ಟೇ ನಾನು ಮಾಡಿದ್ದು ಅಂದ್ರೆ ಮೂವಿಯಲ್ಲಿ ಅಷ್ಟೇ ಇದೆ. ಹಾಗೇನಿಲ್ಲ. ಕಣ್ಣಲ್ಲಿ ಕಣ್ಣಾಗಿ ಮಣ್ಣಲ್ಲಿ ಮಣ್ಣಾಗಿ ನೆರಳಂತೆ ನಾ ಕಾಯುವೆ, ಅರಳಿದ ಹೂವಾಗಿ ಮನದಲ್ಲಿ ನೀನು ಮುಡಿಯಲು ವೇತಕೆ, ನನ್ನ ನಿನ್ನ ಆಸೆಯು ಒಂದೇ ಜೊತೆ ಜೊತೆ ಸಾಗುವ ಮುಂದೆ, ನೀನೇ ನನ್ನ ಕನ್ನಡಿಯಂತೆ ಕಣ್ಣ ಮುಚ್ಚಿ ಮರೆವ ಚಿಂತೆ, ಮಡಿಲಲ್ಲಿ ತೂಗದೆ ತಾಯಾದೆ ಕೂಸಿಗೆ, ಸರಿ ಗ ಮ ಸರಿ ನನ ನನ ನನ, ಸರಿ ಗ ಮ ಸರಿ ನನ ನನ ನನ, ಕಮಾನ್ ಸರಿ ಗ ಮ. ಈಗ ಇದು ಅದನ್ನು ಹೇಳಿ, ಸರಿ ಗ ಮ ಹೇಳಿ, ನೀವು ಮೊದಲನೇ ಹೇಳಿದ್ರಲ್ಲ ಅದನ್ನ ಹೇಳಿ. ಸರಿ ಗ ಮ ಸರಿ ಮಿಡಿ 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 ಸ್ನೇಹ ತಂತಿಯ, ಸಿಹಿ 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 ಜೇನಿಗಿಂತ ಸಿಹಿ ಸ್ನೇಹ ಕಲರವ, ಕಣ್ಣಾಗಿ ಕಾಯುವೆ ಹೃದಯದಿ ಹಾಡುವೆ, ಜೊತೆಯಾಗಿ ಹುಟ್ಟಲಿಲ್ಲ ನನಗಂತೂ ನೀನೆಯಲ್ಲ, ಮಯಗಾರ ಸೃಷ್ಟಿಯಲ್ಲಿ ಹೂಗಾರ ನೀನೆಯಲ್ಲಿ. ಬಹಳ ಅದ್ಭುತವಾಗಿದೆ, ನೀವು ದಯವಿಟ್ಟು ಪ್ರಾಕ್ಟೀಸ್ ಮಾಡಿ, ಒಳ್ಳೇದಾಗುತ್ತೆ. ಎಷ್ಟು ಚೆನ್ನಾಗಿ ಆಡ್ತೀರಾ, ನಿಮ್ಮ ಕಂಠ ಸಖತ್ತಿದೆ. ಎನಿವೇ ಒಳ್ಳೇದಾಗಲಿ. ಅಯ್ಯೋ ನಿಮ್ಮ ಧ್ವನಿ ಗುಡಿಸ್ತೇ ಅಷ್ಟೇ, ನಮ್ಗೆ ಹಾಡು ಬರ್ದಿದ್ರು ಕೂಡ. ನೋಡಿ ನಿಮ್ ಜೊತೆ ಧ್ವನಿ ಗುಡಿಸೋ ಮನ್ಸಿದೆ ರೀ ನನಗೆ. ನೋಡಿ ಆಗ್ಲಿ, ಒಳ್ಳೆ ಮನಸ್ಸುಗಳು. ಐ ಮೀನ್ ಈಗ ನನಗೆ ಬರದೇ ಇರ್ಬೋದು, ಬಟ್ ಸ್ಟಿಲ್ ನಿಮ್ಮ ಕಂಠ ಇದೆಯಲ್ಲ, ಭಾಳ ಅದ್ಭುತವಾಗಿ ಸಿಹಿ ಆಗಿದೆ. ಓಕೆ, ಒಳ್ಳೇದಾಗಲಿ. ಆ್ಯಂಡ್ ನಿಮ್ಮ ತಂದೆ ತಾಯಿ? ನಮ್ಮ ತಂದೆ ತಾಯಿ ಇದ್ದಾರೆ ಸರ್, ತಂದೆ ಜಾಬ್ ಮಾಡ್ತಾರೆ, ಅಮ್ಮ ಔಟ್ ವೈಫ್. ಆ್ಯಂಡ್ ನೀವು? ಸರ್ ನಾವು ಮೂರು ಜನ, ನಾನೇ ಚಿಕ್ಕೋಳು. ಓ ನೀವೇ ಚಿಕ್ಕೋರಾ? ಇಬ್ರು ಜನ ಅಕ್ಕಂದೆ ಮ್ಯಾರೇಜ್ ಆಗಿದೆ. ಓಕೆ. ಸೊ ನನ್ನ ಅಂದ್ರೆ ನನ್ನ ಎಜುಕೇಶನ್ ಕಂಪ್ಲೀಟ್ ಮಾಡಿ ನಂಗೆ ಜಾಬ್ ಮಾಡ್ಬೇಕು ಅಂತ ಇದೆ ಅವ್ರಿಗೆ, ಅದನ್ನ ಅವ್ರ ಆಸೆನ ನಾನು ಕಂಪ್ಲೀಟ್ ಮಾಡ್ಬೇಕು, ಅದ್ ಬಿಟ್ರೆ ಜೀವನದಲ್ಲಿ ಬೇರೆ ಏನಿಲ್ಲ. ಅಲ್ಲ ರೀ, ನೀವು ಮದ್ವೆ ಆಗ್ಬೇಕಲ್ವ ಅಂದ್ರಿ ಮೊದ್ಲು, ನೀವು ಮೊದ್ಲು ಮದ್ವೆ ಆಗ್ಬೇಕು ತಾನೆ?
ಅಲ್ಲ ಅವರೆಲ್ಲ ಮದುವೆ ಆಗಿದ್ರೆ ನೀವ್ಯಾಕಾಗಿಲ್ಲ ಮತ್ತೆ ಅಂದ್ರೆ ಅವಾಗ ಅಂದ್ರೆ ಮನೆ ಪರಿಸ್ಥಿತಿ ಅವಾಗ ಆಗಿತ್ತು ಅವ್ರಿಗೆ ಮದುವೆ ಮಾಡ್ಕೊಟ್ರು ಈಗ ಅವರು ಒಂದ್ ಲೆವೆಲ್ ಬಂದಿದ್ದಾರೆ ಅಂದ್ರೆ ನನ್ಗೆ ಎಜುಕೇಶನ್ ಕೊಟ್ಟು ಅಷ್ಟು ಅವ್ರಿಗಿದೆ ಇವಾಗ ಸೊ ನಂಗೆ ಎಜುಕೇಟೆಡ್ ಮಾಡಿ ನೀವೇ ಬಿಡಿ ಜಾಗ ತುಂಬತೀರಾ. ಎನಿವೆ ಸುಮ್ಮನೆ ತಮಾಷೆ ಹೇಳಿದೆ. ಆ್ಯಂಡ್ ಒಂದು ಹೆಣ್ಣಾಗಿ ಒಂದು ಕನಸನ್ನಿಟ್ಕೊಂಡು ಆ ಕಡೆ ಒಂದು ನಿರಂತರವಾದ ಪ್ರಯತ್ನ ಮಾಡೋದಿದೆಯಲ್ಲ ಆ್ಯಂಡ್ ಈ ನಗುಮುಖ ಈ ಒಂದು ಸದಾಕಾಲ ಈ ಕ್ರಿಯಾಶೀಲತೆ ನಿಮ್ಮಲ್ಲಿ ಹಾಗೆ ಇರಲಿ, ಒಳ್ಳೇದಾಗಲಿ. ಐ ಥಿಂಕ್ ನೀವು ನಿಮ್ಮ ಗುರಿಯ ಕಡೆ ಒಳ್ಳೆ ಪ್ರಯತ್ನ ಮಾಡ್ತಿದ್ದೀರಾ ಅನ್ನೋ ಭರವಸೆ ನನಗಿದೆ. ಓಕೆ, ಆ್ಯಂಡ್ ಫೋನ್ ಮಾಡ್ತಾ ಇರಿ, ಮಾತಾಡಿ, ಒಳ್ಳೇದಾಗಲಿ. ಓಕೆ, ಥ್ಯಾಂಕ್ ಯು.